ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 6 ಪುಟ 150. ಅವರು ಅದನ್ನು ಬಹಳಷ್ಟು ಸಾಮಾನ್ಯವಾಗಿ ಪಾಲಿಸಿದಾದರೂ ಆತನ ಹೆಜ್ಜೆಗಳನ್ನು ಅನುಸರಿಸಿದ ಅಪೊಸ್ತಲರು ಕ್ರೈಸ್ತ ಸಭೆಯ ಜವಾಬ್ದಾರಿಯನ್ನು ದೇವರು ಇಟ್ಟಲ್ಲಿಯೇ ಇಡಬಯಸಿದನು. ಅವರ ಚಿಂತೆಯು ಅದು ದೇವರಿಂದ ಪ್ರೇರಿತವಾದವುಗಳು ಎಂಬ ಅಪೇಕ್ಷಿಸುವುದಾಗಿತ್ತು. 1 ಯೋಹಾನ 4:1. ಯಾರಾದರೂ ಈ ಮಾತುಗಳಂತೆ ಮಾತನಾಡದೆ ಹೋದಲ್ಲಿ ಅವರಲ್ಲಿ ಬೆಳಕಿಲ್ಲ ಮತ್ತು ಅಂಥವರು ತಿರುಗಿ ಬೀಳುತ್ತಾರೆ. ಅಂಥವರಿಗೆ ಮತ ನೀಡಬೇಕಿಲ್ಲ ಮತ್ತು ಅವರನ್ನು ಯಾವ ರೀತಿಯಿಂದಾದರೂ ಉಪದೇಶಿಗಳು ಸಭಾ ಹಿರಿಯರು ಮುಂತಾಗಿ ಅಂಗೀಕರಿಸಬೇಕಾಗಿಲ್ಲ ಎಂದು ಅಪೊಸ್ತಲನು ಬುದ್ಧಿ ಹೇಳುತ್ತಾನೆ. ಅದು ಹೇಳಿದಂಥ ಮತದಾನರ ಮೂಲಕವಾಗಿಯೂ ಇಲ್ಲದಿರಲಿ, ಹಾಗಾದರೂ ಸಭೆಯ ಒಪ್ಪಿಗೆ ಕೆಲವರು ಅಗತ್ಯ. ಒಂದು ವೇಳೆ ತೀತನು ಹಿರಿಯರನ್ನು ಸಹೋದರಿಯರಿಗೆ ಒಗ್ಗುವ ರೀತಿಯಲ್ಲಿ ನೇಮಿಸಿದೆ ಹೋಗಿದ್ದರೆ ಎಷ್ಟರವರೆಗೆ ಶಾಂತಿ ಉಳಿದುಕೊಳ್ಳುತ್ತಿತ್ತು? ಸಭೆಯ ಭಾವನೆಗಳಿಗೆ ಆಕ್ಷೇಪಣೀಯರಾದ ಅಂತಹ ಹಿರಿಯರು ಅಷ್ಟರ ಮಟ್ಟಿಗೆ ಸಭಾ ಪಾಲನೆ ಮುಂತಾದ ಸಭಾ ಸೇವೆಯನ್ನು ಮಾಡುವ ಸಾಧ್ಯವಾಗುತ್ತಿತ್ತು? ಪ್ರಾಯೋಗಿಕವಾಗಿ ಏನು ಮಾಡಲಾಗುತ್ತಿದ್ದಿಲ್ಲ. ನಮ್ಮ ಕರ್ತನ ಮತ್ತು ಆತನ 12 ಮಂದಿ ಅಪೊಸ್ತಲರ ಬೋಧನೆಗಳಿಂದ, ಆದರೆ ಪುರೋಹಿತ ಪಾದ್ರಿ ಮಾರ್ಗದ ಲೌಕಿದಾರ ಧೋರಣೆಗಳೇ ಸಂತರುಗಳನ್ನು ಪುರೋಹಿತ ಮತ್ತು ಸಾಮಾನ್ಯರು ಎಂಬ ಎರಡು ವರ್ಗಗಳನ್ನಾಗಿ ವಿಭಜಿಸಲು ಕಾರಣ. ಪುರೋಹಿತ ಪಾದ್ರಿ ವರ್ಗದ ಮತ್ತು ಕ್ರಿಸ್ತ ವಿರೋಧಿಯ ಈ ಐಹಿಕ ಧೋರಣೆಯ ಮನಸ್ಸು ಈಗಲೂ ಸಹ ಕರ್ತನ ಸ್ವಾಸ್ಥ್ಯದ ಮೇಲೆ ಸಾಧ್ಯವಾದ ಎಲ್ಲ ಅಂಗೀಕಾರಗಳನ್ನು ಬಯಸುತ್ತದೆ. ಇದು ಪ್ರತಿಯೊಂದು ಸಭೆಯಲ್ಲಿ ತಿಳುವಳಿಕೆ ಇಲ್ಲದಿರುತ್ತಕ್ಕೆ ಅನುಪಾತವಾಗಿ ಇರುತ್ತದೆ. ಕರ್ತನಾಗಲಿ ಅಪೊಸ್ತಲನಾಗಲಿ ಸಭಾ ಹಿರಿಯರನ್ನು ಮಾನ್ಯ ಮಾಡದೆ ಸಭೆಯನ್ನು ಮಾತ್ರವೇ ಕರ್ತನ ದೇಹವೆಂದು ಮಾನ್ಯ ಮಾಡುವವರಾಗಿದ್ದಾರೆ. ಸಭಾ ಸೇವಕರಾಗಿ ನಿಷ್ಠಾವಂತ ಹಿರಿಯರು ಹೊಂದಿಕೊಂಡಿರುವ ಯಾವುದೇ ಗೌರವ ಅಥವಾ ಘನತೆಯನ್ನು ಕೇವಲ ತಮಗೆ ತಾವೇ ಅಥವಾ ಇತರ ಹಿರಿಯರಿಗಿಂತ ದೊರೆತ ಮಾನ್ಯತೆಯಿಲ್ಲ. ಅವರನ್ನು ಆರಿಸಿದ ಸಭೆಯವರು ಅವರನ್ನು ತಿಳಿದಿರಬೇಕು. ಅವರ ಕ್ರೈಸ್ತೀಯ ಕೃಪೆಯನ್ನು ಮತ್ತು ಕರ್ತನ ಮಾತುಗಳ ಪ್ರಕಾರ ಅವರ ಯೋಗ್ಯತೆಯನ್ನು ಗ್ರಹಿಸುವವರಾಗಿರಬೇಕು. ಇಲ್ಲವಾದಲ್ಲಿ ಅವರು ಅಂಥವರಿಗೆ ಆ ರೀತಿಯ ಯಾವುದೇ ಸ್ಥಿರವಾದ ಗೌರವವನ್ನು ಕೊಡಲು ಸಾಧ್ಯವಿಲ್ಲ. ಆದುದರಿಂದ ಸಭಾ ಹಿರಿಯರು ಸ್ವಯಂ ನೇಮಕಾತಿಯ ಅಧಿಕಾರವನ್ನು ಹೊಂದಿರುವುದಿಲ್ಲ. ನಿಜವಾಗಿಯೂ ಕರ್ತನ ದೇಹವಾಗಿ ಸಭೆಯನ್ನು ನಿರ್ಲಕ್ಷಿಸುವ ಮತ್ತು ಎಲ್ಲವುಗಳಿಗಿಂತ ತಮ್ಮ ಮತ್ತು ತನ್ನ ನಿರ್ಣಯಗಳನ್ನು ಹೆಚ್ಚೊಂದು ಎಣಿಸುವ ಪ್ರವೃತ್ತಿಯುಳ್ಳ ಸಹೋದರರು ಸಭಾ ಹಿರಿಯನಾಗುವ ಮನೋವೃದ್ಧಿಯವನಲ್ಲವ ಎಂಬುದಕ್ಕೆ ಉತ್ತಮ ಸಾಕ್ಷಿ ನಮ್ರತೆ. ಕ್ರಿಸ್ತನ ದೇಹವೆಂದು ಸಭೆಯ ಅನ್ಯೋನ್ಯತೆಯನ್ನು ಮಾನ್ಯ ಮಾಡುವುದು ಇವುಗಳ ಇಂತಹ ಸೇವೆಗೆ ಇರಬೇಕಾದ ಪ್ರಮುಖ ಅಗತ್ಯತೆಗಳು. ಯಾವುದೇ ಸಹೋದರಿಯರಿಗೆ ಅವನ ಅಂಗೀಕಾರದ ಬಗ್ಗೆ ಪ್ರಶ್ನೆ ಇಲ್ಲ ಎಂಬುದು ಖಚಿತವಾಗಿದ್ದು, ಆತನ ಸಭೆಯಲ್ಲಿ ಸಭಾ ಹಿರಿಯರು ಪ್ರತಿನಿಧಿ ಮುಂತಾದ ಯಾವುದೇ ಸಾರ್ವಜನಿಕ ಸೇವೆಯನ್ನು ಚುನಾವಣೆಯಿಲ್ಲದೆ ನಿರ್ವಹಿಸಲಾಗುವುದು. ಹಿರಿಯರನ್ನು ಪ್ರತಿಷ್ಠೆಪಡಿಸುವ ದೇವರ ವಾಕ್ಯದಲ್ಲಿ ಕ್ರಮವು ಕೈಗಳನ್ನು ಮೇಲೆತ್ತಿ ಮಾಡುವ ಸಭೆಯ ಚುನಾವಣೆಗಳ ಮೂಲಕವೇ ಸೇವೆಯನ್ನು ಮಾಡುವ ಮುನ್ನ ಅಂತಹ ಚುನಾವಣೆಯನ್ನು
ಅಗ್ರಪಡಿಸುವುದು ದೇವರ ವಾಕ್ಯವೇ ಅನುಸಾರವಾಗಿದೆ. ಅದು ಹಿರಿಯರನ್ನು ಬಲಪಡಿಸುತ್ತದೆ ಮತ್ತು ಇದಕ್ಕೂ ಹೆಚ್ಚಾಗಿ ಸೇವೆಗೆ ದೇವರ ಹೆಸರಿನಲ್ಲಿ ಹಿರಿಯರನ್ನು ಆರಿಸುವ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ತಮ್ಮದಾಗಿವೆ ಎಂಬುದನ್ನು ಅವರಿಗೆ ನೇಮಿಸುತ್ತದೆ. ಈ ಮೂಲಕ ಅವರ ದೇವರ ವಾಕ್ಯ ಮತ್ತು ದೇವರ ಚಿತ್ತವನ್ನು ನೆರವೇರಿಸುವವರಾಗಿದ್ದಾರೆ. ಇದಕ್ಕೆ ಅಧಿಕವಾಗಿ ಈ ದೇವರ ವಾಕ್ಯದಲ್ಲಿ ವ್ಯವಸ್ಥೆಯ ಹಿರಿಯರು ಎಲ್ಲ ಮಾತುಗಳನ್ನು ಮತ್ತು ಸೇವೆಯನ್ನು ಅವರ ತಮ್ಮ ಸೇವಕರಾಗಿ ತಮ್ಮ ಪ್ರತಿನಿಧಿಗಳಾಗಿ ಮಾಡುತ್ತಾರೆಂಬ ಆಸಕ್ತಿಯನ್ನು ಅದು ಸಭೆಯ ಸದಸ್ಯರಲ್ಲಿ ಉಂಟಾಗುತ್ತದೆ. ಸಭೆಯ ಹಿರಿಯರು ಸಭೆಯವರನ್ನು ಸ್ವಕೀಯರೆಂದು ಮತ್ತು ಅವರ ಅದನ್ನು ಆಳಬಲ್ಲರು ಎಂಬ ಪ್ರಚಲಿತ ಭಾವನೆಯನ್ನು ಇದು ವಿರೋಧಿಸುತ್ತದೆ. ಇದು ಅವರ ಜವಾಬ್ದಾರಿಯನ್ನು ನನ್ನ ಜನರು ಎಂದು ಹೇಳುವುದನ್ನು ಕೊನೆಗಾಣಿಸಿ ನಾನು ಸೇವೆ ಮಾಡುವ ದೇವಜನರು ಎನ್ನುವಂತೆ ಮಾಡುತ್ತದೆ. ದೇವರ ವಾಕ್ಯದಲ್ಲಿ ಸ್ಪಷ್ಟಪಡಿಸುವ ಇಂತಹ ಸಂಗತಿಗಳು ಸಾಮಾನ್ಯವಾಗಿ ಅರ್ಥವಾಗಿದೆ ಜಾರಿಯಾಗದೆ ಇರುವುದು ಯಾಕೆ? ಯಾಕೆಂದರೆ ಮಾನವ ಸ್ವಭಾವವನ್ನು ಗೌರವವನ್ನು ಮತ್ತು ತಮ್ಮ ಇಷ್ಟಾನುಸಾರವಾಗಿರುವುದನ್ನು ಆಶಿಸುತ್ತದೆ. ಬಲು ಬೇಗನೆ ಇವುಗಳಿಗೆ ಅನುಕೂಲಕರವಾದ ತಪ್ಪು ಪರಿಸ್ಥಿತಿ ಒಳಗಾಗಿ ಬಿಡುತ್ತದೆ. ಯಾಕೆಂದರೆ ಇವುಗಳ 17 ಶತಮಾನಗಳಲ್ಲಿ ಜನಪ್ರಿಯವಾಗಿದ್ದರಿಂದ ಅನೇಕರು ಇಂತಹ ಪರಿಸ್ಥಿತಿಗೆ ಸಿಲುಕಿಕೊಂಡಿದ್ದರು ಮತ್ತು ಇವರನ್ನು ಕ್ರಿಸ್ತನ ಕೊಡುವ ವಿಮೋಚನೆಗೆ ಆಯ್ದುಕೊಂಡಿದ್ದರು. ಆದರೂ ಸಹ ಅನೇಕರು ಬಾಬೆಲಿನ ಸಂಪ್ರದಾಯವು ಸರಿಯಾಗಿದ್ದಿರಬೇಕೆಂದು ಭರವಸೆಯುಳ್ಳವನಾಗಿದ್ದು ಈ ಬಗ್ಗೆ ಇವರು ದೇವರ ವಾಕ್ಯವನ್ನು ಜ್ಞಾನಿಸಲೇ ಇಲ್ಲ. ಹಿರಿತನದ ಕಾಲಾವಧಿ. ಹಿರಿಯರನ್ನು ಯಾವ ಕಾಲಾವಧಿ ಆಯ್ಕೆ ಮಾಡಬೇಕೆಂಬುದಾಗಿ ದೈವ ಪ್ರೇರಣೆಯಿಂದ ಏನು ಹೇಳಲಿಲ್ಲ. ಆದ್ದರಿಂದ ನಾವು ನಮ್ಮ ವಿಮೋಚನೆಗೆ ಮತ್ತು ನಿಲಯಗಳನ್ನು ಈ ವಿಷಯದಲ್ಲಿ ಕಾರ್ಯಗತಗೊಳಿಸಲು ಮುಕ್ತರಾಗಿದ್ದೇವೆ. ಹಲವು ಸದಭಿಪ್ರಾಯವುಳ್ಳ ಶ್ರೇಷ್ಠ ಹಿರಿಯರು ಅಥವಾ ಪಕ್ವಗೊಂಡ ಸಹೋದರಿಯರು ಸಭೆಯಲ್ಲಿ ಇರಬಾರದು. ದೇವರು ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.